ಈಗ ಬನ್ನಂಜೆ ಪ್ರತಿಷ್ಠಾನದ ವತಿಯಿಂದ ನಡೆಯುವ ಸಮ್ಮಾನ ಕಾರ್ಯಕ್ರಮ ಯಶಸ್ವಿಯಾದ ನಾಯಕ ಅಥವಾ ಒಬ್ಬ ಯಶಸ್ವಿಯಾದ ಯಾವುದೇ ಅದು ಕ್ಷೇತ್ರ ಇರಬಹುದು ಅದರ ಪರಿಣಾಮ ಸಮಾಜದಲ್ಲಿ ಬೀಳದೇ ಇದ್ದರೆ ಅವನ ಯಶಸ್ಸು ಅನ್ನೋದು ಪೂರ್ಣವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ತಾನು ನಾಯಕನಾಗುವುದರ ಜೊತೆಗೆ ಅದೇ ಥರದ ಯೋಚನೆಯುಳ್ಳ 100 ನಾಯಕರನ್ನು ಹುಟ್ಟುಹಾಕಬೇಕು. ಒಬ್ಬ ಜ್ಞಾನಿಯಾದವನು ತನ್ನ ಪೀಳಿಗೆಯಲ್ಲೂ ಕೂಡ ಅಂತಹದ್ದೇ ಜ್ಞಾನದ ಬೀಜಗಳನ್ನು ಬಿತ್ತಬೇಕು. ಆಗ ಅದು ಸಾರ್ಥಕವಾಗತ್ತೆ ಬದುಕು ಅನ್ನುವ ದೃಷ್ಟಿಯಿಂದ ಆಚಾರ್ಯರ ಮುಂದಿನ ಪೀಳಿಗೆಯ ಜ್ಞಾನದ ವಿಶಿಷ್ಟವಾದಂತಹ ಸ್ವರೂಪ, ಮೂರ್ತ ಸ್ವರೂಪ ಅಂತ ಅನಿಸಿದಂತಹ ಅನೇಕ ವ್ಯಕ್ತಿಗಳನ್ನು ಗುರುತಿಸುವುದರಲ್ಲಿ ಈ ಬಾರಿ ಶ್ರೀಯುತ ಉಮಾಕಾಂತ ಭಟ್ಟರು ಈಗಾಗಲೇ ಪರಿಚಯ ಮಾಡಿಕೊಡುವಾಗ ಯೋಗ್ಯವಾದ ಪ್ರಶಸ್ತಿ, ಯೋಗ್ಯವಾದ ವ್ಯಕ್ತಿಯನ್ನು ಸೇರ್ತಾ ಇದೆ ಅಂತ ಹೇಳಿದರು. ಪೂಜ್ಯ ಉಮಾಕಾಂತ ಭಟ್ಟರು ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಡ್ತೇನೆ. ಹಿರಿಯರ ಅನುಗ್ರಹದ ರಕ್ಷೆ ಅದು ಹೊದಿಕೆಯಲ್ಲಿದೆ. ಕೊಡುವ ಚಿಕ್ಕ ಉಪಾಯನ ಅದು ಅದರಲ್ಲಿ ನಮ್ಮ ಪ್ರೀತಿ ಇದೆ. ಉಳಿದಂತೆ ಯಾವುದು ಕೂಡ ನಗಣ್ಯ. ಅವರನ್ನು ಗುರುತಿಸಿ ಆ ಮೂಲಕ ನಮ್ಮ ಕೃತಾರ್ಥತೆಯನ್ನು ಸಂಪಾದಿಸುವುದೇ ಈ ಸಮ್ಮಾನದ ಹಿರಿಯ ಉದ್ದೇಶ. ಹಿಂದೆ ಬಂದು ನಿಲ್ಲಿಸ್ಬಿಡಿ. ಮೇಡಮ್ ಸ್ವಲ್ಪ ಮುಂದೆ ಬನ್ನಿ ಈ ಕಡೆ. ಸರ್ ಒಂದು ನಿಮಿಷ ಹಂಗೆ ಇರಿ, ಫೋಟೋಗ್ರಾಫರ್ ತಗೊಂಡೋಗಿ.